ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರುದ್ರಾಕ್ಷಿ ಮರವನ್ನು ತೋರಿಸ್ತೀನಿ, ಹಾಗೆಯೇ ರುದ್ರಾಕ್ಷಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ರುದ್ರಾಕ್ಷಿ ಹೇಗಿರುತ್ತೆ ಅಂತ ಗೊತ್ತಿರಲ್ಲ, ರುದ್ರಾಕ್ಷಿ ಮರ ಹೇಗಿರುತ್ತೆ ಅಂತ ನೋಡಿರಲ್ಲ. ನಾನು ಕೂಡ ಮೊದಲನೇ ಬಾರಿ ನೋಡಿರೋದು, ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಇದನ್ನ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ರುದ್ರಾಕ್ಷಿ ಇದು ಮರದಲ್ಲಿ ಬೆಳೆಯುವಂಥದ್ದು. ಈ ಮರ ಪರ್ವತ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ. ಹಿಮಾಲಯ, ನೇಪಾಳ, ಥೈಲ್ಯಾಂಡ್, ಇಂಡೋನೇಷ್ಯಾದಲ್ಲಿ ಇದು ಹೆಚ್ಚಾಗಿ ಕಂಡುಬರುವಂಥದ್ದು. ರುದ್ರಾಕ್ಷಿಯನ್ನು ಧರಿಸೋದ್ರಿಂದ ಮನಸ್ಸನ್ನು ನಿಯಂತ್ರಣದಲ್ಲಿ ಇರಿಸೋದಕ್ಕೆ ಸಹಾಯ ಮಾಡುತ್ತೆ. ರುದ್ರಾಕ್ಷಿ ಧರಿಸಿದಾಗ ಏಕಾಗ್ರತೆಗೆ ಸಹಾಯ ಆಗುತ್ತೆ. ಜಪ ಮಾಡುವಾಗಲ್ಲ ಇದನ್ನು ಹಾಕ್ಕೊಳ್ತಾರೆ, ಅಪ್ಪ ಕೂಡ ಜಪ ಮಾಡುವಾಗ ರುದ್ರಾಕ್ಷಿ ಮಾಲೆಯನ್ನು ಹಾಕ್ಕೊಳ್ತಾರೆ. ನಮ್ಮನೆಯಲ್ಲಿ ದೊಡ್ಡಪ್ಪನ ಹತ್ರ, ಅಪ್ಪನ ಹತ್ರ, ಎಲ್ಲರ ಹತ್ರ ರುದ್ರಾಕ್ಷಿ ಮಾಲೆ ಇದೆ. ಜಪ ಮಾಡುವವರು ಹೆಚ್ಚಾಗಿ ಇದನ್ನು ಧರಿಸ್ಕೊಂಡು ಮಾಡ್ತಾರೆ. ರುದ್ರಾಕ್ಷಿಯನ್ನು ಧರಿಸಿದರೆ ಹೊರಗಿನ ಶಕ್ತಿಗಳು ದೇಹವನ್ನು ಬಾಧಿಸೋದಿಲ್ಲ ಅಂತ ಹೇಳ್ತಾರೆ. ಹಾಗೆಯೇ ರುದ್ರಾಕ್ಷಿ ದೇಹದಲ್ಲಿ ಪ್ರಮುಖ ಶಕ್ತಿಯನ್ನು ಸಮತೋಲನದಲ್ಲಿ ಇಡೋದರಲ್ಲಿ ಸಹಾಯ ಮಾಡುತ್ತೆ. ನಂತರ ಈಗ ನಾವೆಲ್ಲಾದರೂ ಹೊರಗಡೆ ಪ್ರಯಾಣಕ್ಕೆ ಹೋಗಿರ್ತೀವಿ, ಬೇರೆ ಬೇರೆ ಪ್ರದೇಶಕ್ಕೆ, ಅಲ್ಲೇನಾದರೂ ತಿಂತೀವಿ, ಆಹಾರದಿಂದ ನಮಗೇನಾದರೂ ತೊಂದರೆ ಆಗಿದ್ದರೆ ಇದನ್ನು ಹಾಕೋದ್ರಿಂದ ಅದು ತೊಂದರೆ ಆಗದಿರೋ ಥರ ತಡೆಯತ್ತಂತೆ, ವಿಷದ ವಿರುದ್ಧ ಹೋರಾಡತ್ತಂತೆ. ರುದ್ರಾಕ್ಷಿಯಲ್ಲಿ ಬೇರೆ ಬೇರೆ ಮುಖಗಳಿರುತ್ತೆ. ಮೂರು ಮುಖ, ನಾಲ್ಕು ಮುಖ, ಐದು ಮುಖ, ಈ ರೀತಿಯೆಲ್ಲ ಇರುತ್ತೆ. ನಾನು ಕೂಡ ನೋಡಿದ್ದೀನಿ. ರುದ್ರಾಕ್ಷಿಯಲ್ಲಿ ಐದು ಮುಖದ ರುದ್ರಾಕ್ಷಿಯನ್ನು ನೀರಿನಲ್ಲಿ ಹಾಕಿಬಿಟ್ಟು ಅದರ ನೀರನ್ನು ಬೆಳಿಗ್ಗೆ ಕುಡಿದ್ರೆ, ಕಾಯಿಸಿ ಆರಿಸಿದಂಥ ನೀರಲ್ಲಿ ಹಾಕಿ ಬೆಳಿಗ್ಗೆ ಅದನ್ನು ಕುಡಿಯೋದ್ರಿಂದ ಬಿ ಪಿಯನ್ನು ಕಂಟ್ರೋಲಲ್ಲಿ ಇಟ್ಕೋಬಹುದಂತೆ, ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸತ್ತಂತೆ. ನಾಲ್ಕು ಮುಖಿ ರುದ್ರಾಕ್ಷಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದು ಸಸಿ ಹಾಕಿ ನಾಲ್ಕೈದು ವರ್ಷಕ್ಕೆ ಕಾಯಿ ಬಿಡುವಂಥದ್ದು ಇಲ್ಲಿ ಹೇಳ್ತಾ ಇದ್ರು, ನಾನು ಕೇಳಿದೆ. ಇದನ್ನು ಕೊಯ್ಯಲ್ವಂತೆ, ಅದೇ ಕೆಳಗಡೆ ಬೀಳೋದು, ಬಿದ್ದಾಗ ಅದನ್ನು ಆರಿಸ್ಕೊಳ್ಳೋದು. ನಾವು ಕೂಡ ತುಂಬ ಆರಿಸ್ಕೊಂಡ್ವಿ, ತುಂಬಾ ಬಿದ್ದಿತ್ತು ಇಲ್ಲಿ ಕೆಳಗಡೆ. ಇದು ಬಿದ್ದಲ್ಲಿನೇ ಕೆಲವೊಮ್ಮೆ ಸಸಿಗಳು ಹುಟ್ಕೊಳತ್ತಂತೆ, ಗಿಡ ಆಗತ್ತಂತೆ. ಮಾವಿನ ಗೊರಟೆ ಬಿದ್ದು ಅಲ್ಲಿ ಸಸಿ ಹುಟ್ಟತ್ತಲ್ಲ, ಅದೇ ಥರ. ಬೆಳಿಗ್ಗೆ ಬ್ರಷ್ ಮಾಡೋದಕ್ಕಿಂತ ಮುಂಚೆಯೇ ಇದರಲ್ಲಿ ನೆನೆಸಿಟ್ಟಂಥ ನೀರನ್ನು ಕುಡಿಬೇಕಂತೆ, ರುದ್ರಾಕ್ಷಿಯನ್ನು ಎತ್ತಿಟ್ಬಿಟ್ಟು. ತುಂಬ ಒಳ್ಳೆಯದು ಬಿ ಪಿ ಇರುವವರಿಗೆ ಅಂತ ಹೇಳ್ತಾರೆ. ನೋಡಿ ಎಷ್ಟೊಂದು ಬಿದ್ದುಕೊಂಡಿದೆ ಇಲ್ಲಿ, ಯಾವ ರೀತಿ ಕಲರ್ ಇರುತ್ತೆ ನೋಡಿ ಅದರ ಸಿಪ್ಪೆ. ಅದು ಓಪನ್ ಆಗಿ ಕ್ಲೀನಾಗಿದ್ದು ಕೂಡ ತುಂಬ ಇದೆ ಇಲ್ಲಿ, ಬಿದ್ದು ನೋಡಿ ಎಷ್ಟೊಂದು ಬಿದ್ದುಕೊಂಡಿದೆ ಇಲ್ಲಿ ಅಂತ. ನಾವು ತುಂಬಾ ಎತ್ಕೊಂಡಿದ್ದೀವಿ. ಇದೇ ನೋಡಿ ರುದ್ರಾಕ್ಷಿ ಮರ, ಕಾಯಿ ಕೂಡ ಕಾಣಿಸ್ತಾ ಇರ್ಬೋದು ನಿಮಗೆ. ಇಷ್ಟೊಂದು ಕಾಯಿ ದ್ರಾಕ್ಷಿ ಗೊಂಚಲು ಥರ ಹಾಕ್ಕೊಂಡಿದೆ. ಡಿಸೆಂಬರಲ್ಲಿ ಲಾಲ್ಬಾಗ್ ಹಾರ್ಟಿಕಲ್ಚರ್ ಆಫೀಸಲ್ಲಿ ನಾನು ತಯಾರ್ಟ್ ಕ್ಲಾಸಿಗೆ ಹೋಗ್ತಾ ಇದ್ದೆ. ಆವಾಗ ನಾನು ಈ ರುದ್ರಾಕ್ಷಿ ಮರವನ್ನು ನೋಡಿದೆ. ಮರದ ಕೆಳಗಡೆ ಎಷ್ಟೊಂದು ರುದ್ರಾಕ್ಷಿ ಬಿದ್ದಿದೆ. ನಾವುಗಳು ಕೂಡ ಎಷ್ಟೊಂದು ರುದ್ರಾಕ್ಷಿಗಳನ್ನು ಎತ್ಕೊಂಡು ಬಂದ್ವಿ. ತುಂಬಾ ಬಿದ್ದುಕೊಂಡಿತ್ತು ಅಲ್ಲಿ ನೋಡಿ, ಎಷ್ಟೊಂದು ಬಿದ್ದಿದೆ ಕಾಣ್ಬೋದು ನೋಡಿ. ಮರದ ಮೇಲೆ ಕಾಯಿ ಈ ರೀತಿ ಹಾಕ್ಕೊಂಡಿದೆ, ಈ ರೀತಿಯಾಗಿರುತ್ತೆ ಹಸಿಯಾಗಿರುವಾಗ ರುದ್ರಾಕ್ಷಿ. ಈ ರೀತಿ ಇರುವಾಗ ಅದು ಉದುರು ಬೀಳತ್ತೆ ಕೆಳಗಡೆ. ಆಮೇಲೆ ಚೆನ್ನಾಗಿ ಕೈಯಲ್ಲಿ ಉಜ್ಜಿಬಿಟ್ಟು ಸಿಪ್ಪೆನ ಓಪನ್ ಮಾಡ್ಬೋದು. ಅದಾದ ನಂತರ ಕ್ಲೀನಾಗಿ ಬ್ರಷಲ್ಲಿ ತೊಳೆದು ವಾಶ್ ಮಾಡ್ಬೋದು. ಇದು ಕೆಳಗಡೆ ಬಿದ್ದು ಒಣಗಿರುವಂಥದ್ದು. ಈ ಸಿಪ್ಪೆಯನ್ನು ಬಿಸಿ ನೀರಲ್ಲಿ ನೆನೆಸಿ ಒಂದು ದಿವಸ ಆ ನಂತರ ತೆಗಿಬೋದು. ಇದು ನೋಡಿ, ಬಿಸಿ ನೀರಲ್ಲಿ ಹಾಕಿಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಬ್ರಷಲ್ಲಿ ಕ್ಲೀನ್ ಮಾಡಿರುವಂಥದ್ದು. ಬಿಸಿ ನೀರಲ್ಲಿ ಹಾಕ್ಬೇಕಂತಿಲ್ಲ, ಹಸಿಯಾಗಿದ್ದಾಗ ಕೈಯಲ್ಲಿ ಚೆನ್ನಾಗಿ ಉಜ್ಜಿಬಿಟ್ರೆ ಮೇಲಿನ ಸಿಪ್ಪೆ ಎಲ್ಲ ಹೋಗುತ್ತೆ. ಆಮೇಲೆ ಬ್ರಷಲ್ಲಿ ಕ್ಲೀನಾಗಿ ಕೂಡ ವಾಶ್ ಮಾಡ್ಬೋದು. ನಾನು ಸುಮಾರು ಹೆಕ್ಕೊಂಡು ಬಂದಿದ್ದೆ. ಇಲ್ಲಿ ನೋಡಿ, ಬಿದ್ದಲ್ಲೇ ಸಿಪ್ಪೆ ಎಲ್ಲ ಓಪನ್ ಹಾಕ್ಕೊಂಡಿದೆ. ಎಷ್ಟೊಂದು ರುದ್ರಾಕ್ಷಿ ಬಿದ್ದುಕೊಂಡಿದೆ ಇಲ್ಲಿ. ಯಾರೆಲ್ಲ ಈ ರುದ್ರಾಕ್ಷಿ ಮರವನ್ನು ನೋಡಿದಿರಾ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾರಿಗೆಲ್ಲ ಗೊತ್ತು ರುದ್ರಾಕ್ಷಿ ಮರ ಅಂತೇಳಿ, ಅದರ ಎಲೆ ನೋಡಿ ಈ ರೀತಿ ಇರುತ್ತೆ, ಚಿಕ್ಕ ಚಿಕ್ಕ ಸೈಜಲ್ಲಿ ಇರುತ್ತೆ. ನೋಡೋದಕ್ಕೆ ಒಂದು ರೀತಿ ತಿನ್ನೋ ಹಣ್ಣಿನ ಥರನೇ ಕಾಣಿಸುತ್ತೆ ಅದು. ಇಲ್ಲೆಲ್ಲ ನೋಡಿ ಸಿಪ್ಪೆ ಎಲ್ಲ ಓಪನ್ ಹಾಕ್ಕೊಂಡಿದೆ, ತುಂಬ ಇದೆ ಇಲ್ಲಿ. ಲಾಲ್ಬಾಗಲ್ಲಿ ಆಗಸ್ಟ್ 15 ಮತ್ತು ಜನವರಿ 26ಕ್ಕೆ ಫಲಪುಷ್ಪ ಪ್ರದರ್ಶನ ಇರುತ್ತೆ. ಅದಕ್ಕೋಸ್ಕರ ಅದಕ್ಕಿಂತ ಒಂದು ತಿಂಗಳ ಮುಂಚೆ ಹಾರ್ಟಿಕಲ್ಚರ್ ಆಫೀಸಲ್ಲಿ 10 ದಿನಗಳ ಕಾಲ ಕೆಲವೊಂದಿಷ್ಟು ಕ್ಲಾಸಸ್ಸನ್ನು ಮಾಡ್ತಾರೆ. ನಾನು ಲಾಸ್ಟ್ ಆಗಸ್ಟ್ 15ಕ್ಕೆ ಫಲಪುಷ್ಪ ಪ್ರದರ್ಶನ ಇದ್ದಾಗ, ಅದಕ್ಕಿಂತ ಒಂದು ತಿಂಗಳ ಮುಂಚೆ ಜುಲೈ ಟೈಮಲ್ಲಿ ವೆಜಿಟೇಬಲ್ಸ್ ಕಾರ್ವಿಂಗ್ ಕ್ಲಾಸಿಗೆ ಹೋಗಿದ್ದೆ.
ಈ ಸಾರಿ ಡಿಸೆಂಬರಲ್ಲಿ ಥೈ ಆರ್ಟ್ ಕ್ಲಾಸಿಗೆ ಹೋಗಿದ್ದೆ. ಇವಾಗ ಅಲ್ಲಿ ನಾನು ಕಲ್ತಿರೋದನ್ನು ಮಾಡೋಣ ಅಂಥೇಳಿ ಬಂದು ಕೂತಿದ್ದೀನಿ. ಒಂದು ಸಾರಿ ಮಾಡಿದ್ದಾಗಿತ್ತು, ಇವಾಗ ಇನ್ನೊಮ್ಮೆ ಮತ್ತೆ ಮಾಡೋಣ ಅಂಥೇಳಿ ಥರ್ಮಾಕೋಲ್ನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ಮರ್ತು ಹೋಗ್ಬಿಡತ್ತೆ ಅಂಥೇಳಿ. ಇದನ್ನ ಕಲಿಯೋದ್ರಿಂದ ಹಬ್ಬಗಳಲ್ಲೆಲ್ಲ ಡೆಕೋರೇಷನ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ವರಮಹಾಲಕ್ಷ್ಮಿಲಿರ್ಬೋದು, ಗಣೇಶ ಹಬ್ಬದಲ್ಲಿರ್ಬೋದು, ಬೇರೆ ಬೇರೆ ಹಬ್ಬಗಳಲ್ಲಿ ಡೆಕೋರೇಷನ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಕೆಲವೊಂದಿಷ್ಟೆಲ್ಲ ಕಲ್ತಿದ್ದು ಆಯಿತು, ಮಾಡಿದ್ದು ಆಯಿತು, ತುಂಬ ಚೆನ್ನಾಗಿ ಕಲಿಸ್ಕೊಡ್ತಾರೆ. ಇವಾಗ ಗಣೇಶನ ಮುಖಕ್ಕೆ ತಯಾರು ಮಾಡಬೇಕೀಗ. ಮೊದಲು ಒಂದು ಪೇಪರ್ ಮೇಲೆ ಡ್ರಾ ಮಾಡ್ಕೋಬೇಕು. ನಾವು ಯಾವ ಡ್ರಾಯಿಂಗ್ ಮಾಡ್ತೀವಿ ನೋಡಿ, ಅಲ್ಲ ಯಾವುದನ್ನು ಮಾಡ್ತೀವಿ ನೋಡಿ, ಅದನ್ನ ಮೊದಲು ಡ್ರಾ ಮಾಡ್ಕೋಬೇಕು. ಅದಾದಮೇಲೆ ಪೇಪರ್ನ ಕಟ್ ಮಾಡಿಬಿಟ್ಟು ಕಟ್ಟಿಂಗ್ನ ಥರ್ಮಕೋಲ್ ಮೇಲೆ ಇಟ್ಕೊಂಡು ಥರ್ಮಕೋಲ್ ಮೇಲೆ ಈ ರೀತಿ ಡಿಸೈನ್ನ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಥರ್ಮಕೋಲ್ನ ಟ್ರೇಸ್ ಮಾಡಿಬಿಟ್ಟು ಕಟ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಎರಡು ಕಿವಿ, ಈಗ ಒಂದು ಕ್ಲಾತ್ ತಗೊಂಡಿದ್ದೀನಿ, ಇದು ಕಿವಿಗೆ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ಕ್ಲಾತ್. ಇವಾಗ ಈ ರೀತಿ ಗ್ರೀನ್ ಕಲರ್ ಕ್ಲಾತ್ ತಗೋಬೇಕು, ಲೈನಿಂಗ್ ಬಟ್ಟೆ. ನಾವು ತಯಾರಿಗೆ ಬಾಳೆ ಎಲೆ ಅಥವಾ ವೀಳ್ಯದೆಲೆ ಈ ಥರ ಬಳಸೋದ್ರಿಂದ ಗ್ರೀನ್ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಥರ್ಮಾಕೋಲ್ ಕಾಣಿದ್ರೋ ಥರ ಕವರ್ ಮಾಡೋದಕ್ಕೆ ಈಗ ಇದನ್ನು ಈ ಮುಖಕ್ಕೆ ಕರೆಕ್ಟಾಗಿ ಇಟ್ಟು ಕಟ್ ಮಾಡ್ಕೋಬೇಕು. ಹಾಗೆ ಗುಂಡು ಪಿನ್ನಿಂದ ಮೊದಲು ಇದೆಲ್ಲ ಜಾಯಿಂಟ್ ಮಾಡ್ಕೋಬೇಕು. ಈ ರೀತಿ ಗುಂಡು ಪಿನ್ ಮಾಡ್ಕೊಳ್ತಾ ಹೋಗೋಣ. ಈ ಕ್ಲಾತಿಗೆ ಮುಖ ಹೇಗಿದೆಯೋ ಅದೇ ಸೈಜಿಗೆ ಕರೆಕ್ಟಾಗಿ ಅಲ್ಲಲ್ಲಲ್ಲಿ ಗುಂಡು ಪಿನ್ನನ್ನು ಹಾಕ್ಕೊಳ್ತೀನಿ. ಅದು ಹಾಕ್ಕೊಂಡಾದ ನಂತರ ಸಿಗ್ತೀನಿ ನೋಡಿ. ಈ ರೀತಿ ಗುಂಡು ಪಿನ್ನನ್ನು ಹಾಕ್ಕೊಂಡ್ಬಿಟ್ಟು ಕ್ಲಾತ್ನ ಕೂಡಿಸ್ಕೋಬೇಕು ನಾವು, ಇದಕ್ಕೆ ಜಾಯಿಂಟ್ ಮಾಡ್ಕೋಬೇಕು. ಇದನ್ನ ಸ್ಟಿಚ್ ಮಾಡೋಕ್ಕಾಗಲ್ಲ, ಥರ್ಮೋಕೋಲಿಗೆ ಸ್ಟಿಚ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಗುಂಡು ಪಿನ್ನನ್ನು ಹಾಕ್ಕೋಬೇಕು. ಈ ರೀತಿ ಇದೆಲ್ಲ ಹಾಕಾದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತೇಳಿ. ಇನ್ನು ನಾವು ಕರೆಕ್ಟಾಗಿ ಇಟ್ಬಿಟ್ಟು ಇಟ್ಕೊಂಡು ಗುಂಡು ಪಿನ್ ಹಾಕ್ಕೊಂಡು ಆಮೇಲೆ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು, ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಬಟ್ಟೆನ. ಇಡುವಾಗಲೇ ನೋಡ್ಕೊಂಡು ಇಡಬೇಕು, ಇಲ್ಲಾಂದರೆ ಸುಮ್ಮನೆ ಒಂದೊಂದು ಕಡೆ ಜಾಸ್ತಿ ಎಲ್ಲ ಆಗ್ಬಿಡುತ್ತೆ, ವೇಸ್ಟ್ ಆಗುತ್ತೆ. ಹಾಗೆ ಈ ಕಡೆನೂ ಕಟ್ ಮಾಡ್ಕೊಳ್ತೀನಿ. ಒಂದು ಕಿವಿ ಬರುತ್ತೆ ಇದು ಎಕ್ಸ್ಟ್ರಾ ಇರುವಂಥದ್ದು. ಬಟ್ಟೆನ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಬಟ್ಟೆ ಇರ್ಬೋದು, ಥರ್ಮಾಕೋಲ್ ಇರ್ಬೋದು, ಯಾವುದು ಕೂಡ ವೇಸ್ಟ್ ಆಗದಿರೋ ಥರ ಬಳಸ್ಕೋಬೇಕು ನಾವು. ಅದು ಇನ್ನೊಂದಕ್ಕೆ ಬಳಸೋಕ್ಕೆ ಬರಬೇಕು ನಮಗೆ. ಇವಾಗ ಏನು ನೋಡಿ, ಒಂದು ಕಿವಿಗಾಗುತ್ತೆ. ಇವಾಗ ಇಲ್ಲಿ ಅಲ್ಲಲ್ಲಲ್ಲಿ ಈ ಥರ ಕಟ್ ಮಾಡ್ಕೋಬೇಕು, ಅಷ್ಟಷ್ಟು ದೂರದಲ್ಲಿ
ಈ ರೀತಿ ಕಟ್ ಮಾಡಿಕೊಂಡ್ರೆ ಹಿಂದ್ಗಡೆ ಅದನ್ನ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಅದೊಂಥರ ಮುರುಟು ಮುರುಟು ಹೋದಂಗೆ ಆಗ್ಬಿಡತ್ತೆ, ಚೆನ್ನಾಗಿ ಬರಲ್ಲ. ಮಡ್ಸ್ಬಿಟ್ಟು ಮತ್ತೆ ನಾವು ಗುಂಡು ಪೆನ್ನ ಹಾಕೋಬೇಕು. ಕಾರ್ನರ್ ಅಲ್ಲೂ ಅಷ್ಟು ನಾವು ಈ ರೀತಿ ಕಟ್ ಮಾಡ್ಕೊಂಡ್ರೆ ನಮ್ಗೆ ಜಾಯಿಂಟ್ ಮಾಡ್ಕೊಳ್ತಾ ಹೋಗಕ್ಕೆ ಚೆನ್ನಾಗಿರುತ್ತೆ. ಸುತ್ತಲೂ ಅಲ್ಲಲ್ಲಲ್ಲಿ ನಾವು ಈ ತರ ಕಟ್ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ಗುಂಡು ಪೆನ್ನ ಹಾಕೊಳ್ಳೋದಕ್ಕೂ ಕೂಡ ನೋಡೋಕ್ಕೂ ಕೂಡ ಚೆನ್ನಾಗಿ ಬರುತ್ತೆ. ನಿಮ್ಗೆ ನೋಡಿ ಇಷ್ಟ ಆದ್ರೆ ನಿಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ, ಆಮೇಲೆ ನಿಮ್ಗೆ ಹೇಗೆ ಮಾಡೋದು ಅನ್ನೋದು ಕೂಡ ನೆಕ್ಸ್ಟ್ ತೋರಿಸ್ತೀನಿ. ಇವಾಗ ನನಗೆ ಹೊಸದಾಗಿರೋದ್ರಿಂದ ತೋರ್ಸಕ್ಕಾಗಲ್ಲ, ಅಷ್ಟೇ ಮಾಡಿ ಚೆನ್ನಾಗಿ ಬಂದ್ರೆ ಹೇಳ್ಬೋದು ನಾವು ಅಲ್ವಾ. ಈ ರೀತಿಯೆಲ್ಲ ಇಟ್ಕೊಂಡ್ಬಿಟ್ಟು ಗುಂಡು ಪೆನ್ ಹಾಕೊಬೇಕು. ಮತ್ತೆ ಇವಾಗ ಸುತ್ತಲು ಗುಂಡು ಪೆನ್ ಅನ್ನ ಹಾಕೊಂಡ್ಮೇಲೆ ಮತ್ತೆ ತೋರಿಸ್ತೀನಿ ಹೇಗ್ ಕಾಣುತ್ತೆ ಅಂತ ಹೇಳಿ ಆಯ್ತಾ. ಪೂರ್ಣ ಗಣೇಶ ರೆಡಿ ಆದ್ಮೇಲೆ ತೋರಿಸ್ತೀನಿ ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ. ಬಾಳೆ ಎಲೆಯನ್ನ ಡಿಸೈನ್ ಮಾಡಿ ಹಾಕಿ ಎಲ್ಲ ಆದ್ಮೇಲೆ ಮತ್ತೆ ಪುನಃ ತೋರಿಸ್ತೀನಿ. ನಿಮ್ಗೇನಾದ್ರು ಇಷ್ಟ ಆದ್ರೆ ಇದನ್ನ ಹೇಗ್ ಮಾಡೋದು ಅನ್ನೋದನ್ನ ನೀವು ಕೂಡ ತಿಳ್ಕೋಬೇಕು ಅಂತದ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಳಿಸ್ತೀನಿ, ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ಆಯ್ತಾ. ಅವಾಗ ನಾ ಹೇಗ್ ಮಾಡೋದನ್ನ ತೋರಿಸ್ತೀನಿ. ಇವಾಗ ಥರ್ಮಕೋಲಿಗೆ ಬಟ್ಟೆ ಹಾಕಿಬಿಟ್ಟು ಗುಂಡ್ಪಿನೆಲ್ಲ ಹಾಕಿ ರೆಡಿ ಮಾಡಿದ್ದಾಯಿತು ಮುಖ ಕಿವಿನ. ಇನ್ಮೇಲೆ ಬಾಳೆ ಎಲೆ ವೀಳ್ಯದೆಲೆ ಎಲ್ಲ ಫೋಲ್ಡ್ ಮಾಡಿಬಿಟ್ಟು ಡಿಸೈನ್ ಮಾಡಬೇಕು. ಅದು ಮಾಡಾದಮೇಲೆ ಮತ್ತೆ ಪುನಃ ನಿಮಗೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತೇಳಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಚಿಕ್ಕ ರೌಂಡ್ ಥರ್ಮಕೋಲ್ ಮೇಲೆ ಬಾಳೆ ಎಲೆಯನ್ನು ಚಾಪೆ ಥರ ಹೆಣೆದ್ಬಿಟ್ಟು ಆ ಕಡೆ ಈ ಕಡೆ ಕೋನ್ ಮಾಡಿ ನಾನೇ ರೆಡಿ ಮಾಡಿರುವಂಥದ್ದು ಇದು. ಪೂಜೆ ಟೈಮಲ್ಲಿ ಈ ರೀತಿ ದೀಪ ಎಲ್ಲ ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಡೆಕೋರೇಷನ್ ಮಾಡಿದಾಗ ಆ ಕಡೆ ಒಂದು ಈ ಕಡೆ ಒಂದು ಈ ರೀತಿ ಮಾಡ್ಕೊಂಬಿಟ್ಟು ದೀಪ ಇಟ್ಕೋಬೋದು. ವರಮಹಾಲಕ್ಷ್ಮಿ ಅಥವಾ ಗಣೇಶ ಪೂಜೆ ಈ ಥರ ಹಬ್ಬಗಳಲ್ಲೆಲ್ಲ ಮಾಡ್ಕೋಬೋದು ಈ ರೀತಿಯಾಗಿ.